ಅಭಯಾರಣ್ಯ ಪ್ರದೇಶದಲ್ಲಿನ ಜನಸಾಮಾನ್ಯರ ಹಕ್ಕು ಬಾಧ್ಯತೆ ನಿಬಂಧನೆ ಷರತ್ತುಗಳ ಮಾಹಿತಿ ಪ್ರಚುರಪಡಿಸುವ ಉದ್ದೇಶದಿಂದ ಅರಣ್ಯ ಇಲಾಖೆಯು ಅಭಯಾರಣ್ಯ ಮಾಹಿತಿ ಕಾರ್ಯಾಗಾರ ಮುಂದಿನ 15 ದಿನಗಳಲ್ಲಿ ಸಂಘಟಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅರಣ್ಯ ಇಲಾಖೆಗೆ ಮನವಿ ಸಲ್ಲಿಸಿತು. ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರ ನೇತೃತ್ವದಲ್ಲಿ ಹೊನ್ನಾವರದ ಸ್ಥಳೀಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಸಾರ್ವಜನಿಕ ಬಹಿರಂಗ ಮನವಿಯನ್ನು ಗುರುವಾರ ಒಪ್ಪಿಸಿದರು. ಶ್ರೀ ಗಣಪತಿಯವರು ಹಾಜರಿದ್ದಾರೆ. ಈ ಮನವಿಯನ್ನು ನಾವು ಅವರಿಗೆ ಬರೆದಿದ್ದೇವೆ. ನಾವು ವಿಶೇಷನ ಅದ್ರ ಬಗ್ಗೆ ಹೇಳೋಕ್ಕಿಂತ ಕೆಲವು ಸಂಕ್ಷಿಪ್ತ ಹೇಳುವಂತಂದರೆ, ಅಭಯಾರಣ್ಯವನ್ನು ಕಳೆದ ವರ್ಷ ಜೂನ್ 7ರಂದು ಜಾರಿ ಬಂತು. ನಮ್ಮೆಲ್ಲರ ಬೇಡಿಕೆಗೆ ಅದು ಸಾಂಘಿಕವು ಹೋರಾಟವನ್ನು ಮಾಡಿದ್ವಿ. ಕಾನೂನಾತ್ಮಕವಾಗೂ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಹೋರಾಟಕ್ಕೆ. ಈಗಿರುವಂಥ ವಿಷಯಗಳೇನಂತ ಹೇಳಿದ್ರೆ, ಅಭಯಾರಣ್ಯ ಪ್ರದೇಶವನ್ನು ಘೋಷಣೆ ಮಾಡಿ 1.5 ವರ್ಷ ಆದರೂ ಸಹಿತ ಇವತ್ತಿನವರೆಗೆ ಅಭಯಾರಣ್ಯ ಪ್ರದೇಶದಲ್ಲಿ ವಾಸ್ತವ್ಯ ಮಾಡುವಂಥವರು, ಸಾಗುಳಿ ಮಾಡುವಂಥವರು, ಕಂದಾಯ ಭೂಮಿದಾರರಿಗೆ, ಅರಣ್ಯವಾಸಿಗಳಿಗೆ ಯಾವ ರೀತಿ ನಿಮ್ಮ ಹಕ್ಕು ಬಾಧ್ಯತೆ ಹೇಳೋದ್ರ ಬಗ್ಗೆ ಇವತ್ತಿಗೂ ಯಾವುದೇ ಒಂದು ತಿಳುವಳಿಕೆಯನ್ನು ಕೊಟ್ಟಿಲ್ಲ. ಸಂಬಂಧಪಟ್ಟಂಥ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು. ಹಾಗಾಗಿ ಇವತ್ತು ನಾವು ತಮಗೆ ಸಾರ್ವಜನಿಕ ಬಹಿರಂಗ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಕಳೆದ ವರ್ಷ ಜೂನ್ 7ರಂದು ರಾಜ್ಯ ಸರ್ಕಾರವು ಹೊನ್ನಾವರದ ಕೆಲವು ಭಾಗವನ್ನು ಸೇರಿಸಿ ಶಿವಮೊಗ್ಗ ಅಭಯಾರಣ್ಯ ಪ್ರದೇಶ ವಿಸ್ತರಿಸಿದೆ. ಆದರೆ ಅಭಯಾರಣ್ಯ ಪ್ರದೇಶದ ಕುರಿತು ಈ ಪ್ರದೇಶದಲ್ಲಿ ವಾಸ್ತವ್ಯ ಮತ್ತು ಸಾಗುವಳಿದಾರರಿಗೆ ಇಂದಿನವರೆಗೂ ಅಭಯಾರಣ್ಯದ ಕಾರ್ಯಚಟುವಟಿಕೆ, ಕಾರ್ಯಕ್ಷೇತ್ರ, ಅಲ್ಲಿನ ಜನರ ಹಕ್ಕು ಬಾಧ್ಯತೆ, ನಿಬಂಧನೆ, ಷರತ್ತುಗಳು, ಜನರು ನಡೆದುಕೊಳ್ಳಬೇಕಾದ ಮಾಹಿತಿ ಇಂದಿಗೂ ನೀಡದಿರುವುದು ವಿಷಾದಕರ ಎಂದು ಮನವಿಯಲ್ಲಿ ಉಲ್ಲೇಖಿಸಿ, ಈ ಹಿನ್ನೆಲೆಯಲ್ಲಿ ಮುಂದಿನ 15 ದಿನಗಳಲ್ಲಿ ಅಭಯಾರಣ್ಯ ಮಾಹಿತಿ ಕಾರ್ಯಾಗಾರ ಜರುಗಿಸಿ ಅಭಯಾರಣ್ಯದ ಕುರಿತು ಜನಸಾಮಾನ್ಯರಿಗೆ ಇರುವ ಸಂಶಯವನ್ನು ತಿಳಿಯಪಡಿಸಬೇಕೆಂದು ಮನವಿಯಲ್ಲಿ ಪ್ರಸ್ತಾಪಿಸಲಾಗಿದೆ. ಈ ಮನವಿಯಲ್ಲಿ ನಾವು ಮೂಲಭೂತ ಹೇಳ್ಕೊಳ್ಳೋದೇನೆಂದ್ರೆ, ನಾವು ನಿಮಗೆ ಈ ಅಭಿಯಾನದ ಒಂದು ಮಾಹಿತಿ ಕಾರ್ಯಗಳನ್ನ ಮುಂದಿನ 15 ದಿನದ ಒಳಗೆ ಒಂದು ಸಂಘಟನೆ ಮಾಡಬೇಕು. ಅಭಿಯಾನ ಪ್ರದೇಶದಲ್ಲಿ ಈ ತಮ್ಮ ಇಲಾಖೆಯು ಮಾಡಿ ಮೂಲಭೂತವಾಗಿ ಅಭಿಯಾನದ ಒಂದು ಮೂಲಭೂತ ರೂಪರೇಷೆ, ನಿಯಮ ನಿಯಮಾವಳಿ ಮತ್ತು ಅದಕ್ಕಿರುವಂಥ ಜನಸಾಮಾನ್ಯರಿರುವಂಥ ಹಕ್ಕು ಬಾಧ್ಯತೆ ಹೇಳೋದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಡಬೇಕು 15 ದಿನದ ಒಳಗೆ ಅಂತ ಹೇಳಿ ಒಂದು ಕಾಲಮಾನ ನಿಗದಿ ಮಾಡಿದ್ದೇವೆ. ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನೀವೇನೂ ಮಾಡೋ ಅವಶ್ಯಕತೆ ಇಲ್ಲ. ಸಂಪೂರ್ಣ ವ್ಯಕ್ತಿಯಾಗಿ ತಮ್ಮ ಇಲಾಖೆಯಿಂದ ತಾವು ಉಪಸ್ಥಿತಿದ್ದು ಜನಸಾಮಾನ್ಯರಿಗೆ ಇದು ತಿಳುವಳಿಕೆಯನ್ನು ಕೊಡಬೇಕು ಅನ್ನೋ ಉದ್ದೇಶದ ಮಾಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನಾವೇ ಸಂಘಟನೆ ಮಾಡ್ತೇವೆ, ನಾವೇ ಪ್ರಚಾರ ಮಾಡ್ತೇವೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಅಭಿಯಾನದಲ್ಲಿರುವಂಥ ಒಂದು ಸಂಶಯನ, ಈ ಅಭಿಯಾನದ ಬಗ್ಗೆ ಇರುವಂಥ ತಿಳುವಳಿಕೆ ಕೊರತೆಯಿಂದ ಸಾಕಷ್ಟು ಗೊಂದಲಗಳಾಗಿದೆ. ಯಾಕಂದರೆ ಬೇರೆ ಬೇರೆ ಇರುವಂಥ ಅಭಿಯಾನ ಪ್ರದೇಶದಲ್ಲಿ ಒಂದೊಂದು ರೀತಿಯ ಒಂದು ಮಾನದಂಡವನ್ನು ನಿಗದಿ ಮಾಡಿದ್ದಾರೆ. ಪಟಾಕಿಗಳನ್ನು ಹೊಡಿಬಾರ್ದು, ಹೊಗೆ ಹಾಕಬಾರ್ದು, ರಾತ್ರಿ ಗಾಡಿ ಬಿಡಬಾರ್ದು, ಗೇಟ್ ಹಾಕ್ತಾರೆ, ಸಂಜೆ 6 ಗಂಟೆಯಿಂದ ಮುಂಜಿನ 6 ಗಂಟೆವರೆಗೆ ಗೇಟ್ ಹಾಕಿಡ್ತಾರಂತ ನೀವೆಲ್ಲ ಪ್ರಶ್ನೆ ನನಗೆ ಕೇಳ್ತಿದ್ರಲ್ವ. ಈ ರೀತಿ ಸಾಕಷ್ಟು ಗೊಂದಲಗಳಿದೆ. ಇದು ಮೊದಲು ಮಾಡಬೇಕಿತ್ತು. ಅಭಿಯಾನ ಘೋಷಣೆ ಮಾಡೋನು ಜನರಿಗೆ ಕೇಳಿಲ್ಲ, ಸ್ಥಳೀಯ ಸಂಸ್ಥೆ ಕೇಳಿಲ್ಲ, ಈಗ ಆದ್ಮೇಲೂ ಅದ್ರ ಕಾರ್ಯಭಾವಳಿ ಏನೋದು ಜನರಿಗೆ ತಿಳಿಯಕ್ಕೆ ಕೊಟ್ಟಿಲ್ಲ. ಹಾಗಾಗಿ ಇನ್ನು ಈಗಾಗಲೇ ಈ ಯೋಜನೆಯನ್ನು ಸ್ಥಳೀಯ ಸಂಸ್ಥೆಯ ಮತ್ತು ಜನರ ಅಭಿಪ್ರಾಯ ಸಂಗ್ರಹಿಸದೆ ಜಾರಿಗೆ ಬಂದಿರುವ ಯೋಜನೆ ಇಂದಿನವರೆಗೂ ಅಭಯಾರಣ್ಯದ ಕುರಿತು ಮುಕ್ತ ಚರ್ಚೆಗೆ ಹಾಗೂ ಮಾಹಿತಿಗೆ ಸರ್ಕಾರ ಅವಕಾಶ ಮಾಡದಿರುವುದು ಖೇದಕರ. ಸಂಪೂರ್ಣವಾಗಿ ಅಭಯಾರಣ್ಯ ಪ್ರದೇಶದ ಜನರನ್ನು ಕತ್ತಲೆಯಲ್ಲಿ ಇಟ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಸರ್ಕಾರ ಯೋಜನೆ ಅನುಷ್ಠಾನಕ್ಕೆ ಮುಂದಾಗಿರುವುದು ಪ್ರಜಾಪ್ರಭುತ್ವದ ಮತ್ತು ಕಾನೂನು ವಿರೋಧಿ ಸರ್ಕಾರದ ನೀತಿಯಾಗಿದೆ. ಇದನ್ನು ಬಲವಾಗಿ ಖಂಡಿಸುತ್ತೇವೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಅಭಿಯಾನದ ರೂಪರೇಷೆಯನ್ನು ಇವತ್ತಿನವರೆಗೂ ಜನರು ಮುಂದೆ ಇಟ್ಟಿಲ್ಲ. ಅಭಿಯಾನದ ವ್ಯಾಪ್ತಿ ಏನು ಹೇಳುವುದು ಇವತ್ತಿನವರೆಗೂ ಯಾರಿಗೂ ಮಾಹಿತಿಯನ್ನು ಕೊಟ್ಟಿಲ್ಲ. ಅಭಿಯಾನದಲ್ಲಿ ವಾಸ್ತವ್ಯ ಮಾಡುತ್ತಿರುವಂಥ ಕಂದಾಯ ಜಮೀನದಾರರಿಗೆ ಮತ್ತು ಅರಣ್ಯ ಭೂಮಿಯಲ್ಲಿ ವಾಸ್ತವ್ಯ ಮಾಡುವಂಥವರಿಗೆ ಯಾವ ರೀತಿಯ ನಿಮ್ಮ ಹಕ್ಕು ಬಾಧ್ಯತೆಗಳಿದೆ ಹೇಳಿಕೊಂಡು ಸಹಿತ ಅವರು ಇವತ್ತಿನವರೆಗೂ ವಿಚಾರ ಕೊಟ್ಟಿಲ್ಲ. ತಿಳಿಸಿದಾರಾ? ನಿಮ್ಗೆ ಯಾರಾದ್ರು ಈ ವಿಷಯ ಮನವರಿಕೆ ಮಾಡಿದಾರಾ? ಈ ಬಗ್ಗೆ ನಿಮ್ಗೆ ಏನಾದರೂ ಒಂದು ಜ್ಞಾನ ಕೊಟ್ಟಿದ್ದಾರಾ? ಇಲ್ಲ. ಈ ದಿಶೆಯಲ್ಲಿ ಗೊಂದಲವಾಗ್ತಿರುವ ಕಾರಣ ಏನಂದರೆ, ಮೊನ್ನೆ ನಾನು ಈ ಭಾಗದಲ್ಲಿ ಓಡಾಡ್ತಿರುವಾಗ ದೇಸಪ್ಪ ರೋಡ್ನಲ್ಲಿ ಒಂದು ಕಲ್ಲನ್ನು ಅರಣ್ಯ ಇಲಾಖೆಯವರು ಹಾಕಿದ್ದಾರೆ. ಶಬ್ದ ಮಾಡಬೇಡಿ, ಯಾವುದೇ ಶಬ್ದಗಳನ್ನು ಮಾಡಬೇಡಿ, ಪ್ರಾಣಿಗಳು ಚಲಿಸುತ್ತಿದೆ ಅಂತ. ಏನು ಮಾಡ್ತಾ ಇದೆ? ಪ್ರಾಣಿಗಳು ಚಲಿಸುತ್ತಿದೆ ಅಂತ. ಅದನ್ನು ನೋಡಿದಾಗ ಆಶ್ಚರ್ಯ ಆಯಿತು ಅಂತ ಹೇಳಿದ್ರೆ, ದಶಕದಿಂದ ಶತಮಾನದಿಂದ ಈ ಭೂಮಿ ಮೇಲೆ ವಾಸ್ತವ ಮಾಡಿ ಜೀವನ ಮಾಡಿ ಸಾಗುವಳಿ ಮಾಡುವಂಥ ಸಂದರ್ಭದಲ್ಲಿ
ಜನರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಮೊದಲು ನೋಡ್ಕೋಬೇಕಿತ್ತು ಸರ್ಕಾರ ಅಲ್ವಾ? ಪ್ರಾಣಿಗಳು ನಮ್ಮದು ಅವಿಭಾಜ್ಯ, ಪರಿಸರ ಅವಿಭಾಜ್ಯ ಅಂಗನೇ ಹೌದು, ಅವಿಭಾಜ್ಯದ ಒಂದು ವ್ಯವಸ್ಥೆನೇ ಹೌದು, ಅದರ ಬಗ್ಗೆ ನಾವು ಟೀಕೆ ಮಾಡ್ತಾ ಇಲ್ಲ. ಆದರೆ ಇವತ್ತು ಪ್ರಾಣಿಗಳ ರಕ್ಷಣೆ ಮಾಡುವ ಹಂತದಲ್ಲಿ ಸರ್ಕಾರ ಮಾನವ ಜೀವನದ ಮೂಲಭೂತ ಹಕ್ಕುಗಳನ್ನು ಕಸಿದೆ ಕೊಡುತ್ತಾ ಇರುವ ಹೇಳುವುದು ಸಮಸ್ಯೆಗಳು ಬರ್ತಾ ಇದೆ. ಇನ್ನು ಈ ವೇಳೆ ತಾಲೂಕು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಸಮಿತಿ ಅಧ್ಯಕ್ಷ ಚಂದ್ರಕಾಂತ್ ಕೊರಚರ್, ರಾಮ ಮರಾಠಿ, ಯೋಗೇಶ್ ರಾಯ್ಕರ್, ಸಚಿನ್ ನಾಯ್ಕ್, ಸುರೇಶ್ ನಾಯ್ಕ್ ತುಂಬಳ್ಳಿ, ಸುರೇಶ್ ಮೇಸ್ತಾ, ಆರ್ ಎಚ್ ನಾಯ್ಕ್ ಸೇರಿದಂತೆ ಇತರರು ಹಾಜರಿದ್ದರು. ಹೆಕ್ಟರ್ ಪ್ರದೇಶವನ್ನು ಒಳಗೊಂಡು ಕೇವಲ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಅಭಯಾರಣ್ಯ ಒಂದು ಸೀಮಿತವಾಗಿರುವಂಥ ಪ್ರದೇಶವನ್ನು ಕಳೆದ ವರ್ಷ ಜೂನ್ 7 ತಾರೀಕಿಗೆ ಈ ಪ್ರದೇಶದ ವ್ಯಾಪ್ತಿಯನ್ನು ಹೆಚ್ಚು ಮಾಡಿ ಸುಮಾರು 28,983 ಹೆಕ್ಟರ್ ಪ್ರದೇಶವನ್ನು ಹೆಚ್ಚಿಗೆ ಮಾಡಿ ಇವತ್ತು ನಮ್ಮ ಜಿಲ್ಲೆಯ ಸುಮಾರು 20,000 ಹೆಚ್ಚಿನ ಹೆಕ್ಟರ್ ಪ್ರದೇಶವನ್ನು ಈ ಅಭಿಯಾನ ವ್ಯಾಪ್ತಿಯಲ್ಲಿ ಸೇರಿಸಿದ್ದಾರೆ. ನಮಗೆ ಯಾವುದೇ ಒಂದು ಜನಾಭಿಪ್ರಾಯ ಕೊಡದೆ, ಯಾವುದೇ ಒಂದು ವಿಷಯವನ್ನು ತಿಳಿಸದೆ ಇವತ್ತು ಈ ಯೋಜನೆಯನ್ನು ಜಾರಿಗೆ ತಂದಿರುವುದು ಇದೊಂದು ವಿಷಾದಕರ. ಈಗಾಗಲೇ ಸಾಕಷ್ಟು ಇದಕ್ಕೆ ಖಂಡನ ಸಹಿತ ನಾವು ವ್ಯಕ್ತಪಡಿಸಿದ್ದೀವಿ. ಇಲ್ಲಿಗೆ ಈಗ ವೇದಿಕೆಯಲ್ಲಿ, ಸಂಘಟನೆಯಲ್ಲಿ, ಹೋರಾಟದಲ್ಲಿ, ರ್ಯಾಲಿಗಳಲ್ಲಿ.